ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಒಂದು ವಿನಂತಿ ಏನಂದರೆ, ಸೊ ನಾಳೆ ಮುಂಜಾನೆ 11 ಗಂಟೆಗೆ ಮೂಡಲಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಮುಹೂರ್ತ ಪ್ರಕಾರ ನಾಳೆ ಮುಹೂರ್ತ ಇರೋದ್ರಿಂದ ಕೇವಲ 5 ಜನಕ್ಕೆ ಕರ್ಕೊಂಡೋಗಿ ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡರು, ಕಾರ್ಯಕರ್ತರು, ಎಲ್ಲ ಮತದಾರ ಪ್ರಭುಗಳು ತಮ್ಮ ಆಶೀರ್ವಾದದೊಂದಿಗೆ ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲಿದ್ದರೂ ನನಗೆ ಆಶೀರ್ವಾದ ಮಾಡಬೇಕು. ಮತ್ತು ಯಾಕಂದರೆ ನಾಳೆ ಸಾಕಷ್ಟೆಲ್ಲ ಬಿಸಿಲು ಮತ್ತೊಂದು ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿಸಿ ಅಂದರೆ ಜನಕ್ಕೂ ತೊಂದರೆ ಆಗಬಾರ್ದಂತ ಆ ದೃಷ್ಟಿಯಿಂದ 5 ಜನ ಹೋಗಿ ನಾವು ನಾಮಪತ್ರ ಸಲ್ಲಿಕೆ ಮಾಡ್ತಾಯಿದ್ವಿ. 20 ತಾರೀಕು ಸಾಧ್ಯ ಇನ್ನೊಂದು ನಾಮಪತ್ರ ಸಲ್ಲಿಸ್ಬಿಟ್ಟು ಜನನೆಲ್ಲ ಕರ್ಕೊಂಡು ಹೋಗ್ಬೇಕಂತ ಒಂದು ಅದು ಒಂದು ನಾಳೆ ಸಂಜೆ ಗಟ್ಟಿಸಿ ನಿರ್ಧಾರ ಮಾಡ್ತೀವಿ. ಅದಕ್ಕೆ ನಾಳೆ ಮುಹೂರ್ತ ಪ್ರಕಾರ 5 ಜನ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾಯಿದ್ವಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು, ಕಾರ್ಯಕರ್ತರು, ಅರವಾ ಕ್ಷೇತ್ರದ ಎಲ್ಲ ಮತದಾರ ಪ್ರಭು ತಾವೆಲ್ಲಿದ್ದರೂ ಅಲ್ಲಿದ್ದ ನನಗೆ ಆಶೀರ್ವಾದ ಮಾಡಬೇಕು. ಮತ್ತೊಂದು ಸಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡತ್ತೀನಿ. ಈ ಚುನಾವಣೆಯಲ್ಲಿ ತಾವೆಲ್ಲ ನನಗೆ ಆಶೀರ್ವಾದ ಮಾಡಿ ಮತ್ತೊಂದು ಸಲ 6ನೇ ಬಾರಿಗೆ ಶಾಸಕನಾಗಿ ಅರವಾ ಕ್ಷೇತ್ರ ಆಯ್ಕೆ ಮಾಡೋಕೆ ತಾವು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೆಳಕಡೆಯಿಂದ ವಿನಂತಿ ಮಾಡ್ಕೋತಾ ಇದ್ದೀನಿ.